ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಮತ್ತೊಂದು ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಸಿಎಂ ಕುರ್ಚಿಗೆ ಕಂಟಕವಾಗುತ್ತಾ ಜಂತಕಲ ಮೈನಿಂಗ್ ಕೇಸ್. ಪ್ರಮಾಣ ವಚನಕ್ಕೂ ಮುನ್ನ ಎಚ್ಡಿ ಕುಮಾರಸ್ವಾಮಿ ಹೈಕೋರ್ಟ್ ಜಡ್ಜ್ ಅನ್ನ ಭೇಟಿಯಾಗಿದ್ರಂತೆ. ಹೈಕೋರ್ಟ್ ಜಡ್ಜ್ ಭೇಟಿಯಾಗಿದ್ರಂತೆ ಸಿಎಂ ಕುಮಾರಸ್ವಾಮಿ, ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಂತಕಲ್ ಮೈನಿಂಗ್ ಕೇಸ್ನಲ್ಲಿ ಮೂರು ಪಕ್ಷಗಳು ಭಾಗಿಯಾಗಿವೆ ಅಂತ ಎಸ್ಆರ್ ಹಿರೇಮಠ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಸಂತೋಷ್ ಹೆಗಡೆ ವರದಿಯಲ್ಲಿ. ಸಿಎಂ ವಿರುದ್ಧ ಮೂರು ಪ್ರಕರಣಗಳಿವೆ. ಸದ್ಯದಲ್ಲೇ ಕುಮಾರಸ್ವಾಮಿ ಹಗರಣಗಳು ಬಯಲಿಗೆ ಬರಲಿವೆ. ಕೂಡಲೇ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಯನ್ನ ನೀಡಬೇಕು ಅಂತ ಎಸ್ಆರ್ ಹಿರೇಮಠ ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ವಿಜಯಪುರದಲ್ಲಿ ಎಸ್ಆರ್ ಹಿರೇಮಠ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಮತ್ತೊಂದು ಸಂಕಷ್ಟ ಶುರುವಾಗುವಂತೆಲ್ಲ ಸಾಧ್ಯತೆ ಇದೆ. ಸಿಎಂ ಕುರ್ಚಿಗೆ ಕಂಟಕವಾಗುತ್ತಾ ಜಂತಕಲ್ ಮೈನಿಂಗ್ ಕೇಸ್ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಪ್ರಮಾಣ ವಚನಕ್ಕೂ ಮುನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೈಕೋರ್ಟ್ ಜಡ್ಜ್ ಅನ್ನ ಭೇಟಿಯಾಗಿದ್ರಂತೆ. ಹೈಕೋರ್ಟ್ ಜಡ್ಜ್ ಅನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ರು ಅಂತ ಇದೀಗ ಎಸ್ಆರ್ ಹಿರೇಮಠ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವು ಏನು ಸೋರ್ಸಸ್ ಇದ್ದಾರೆ ಅವ್ರ ಜೊತೆಗೆ ಭೇಟಿಯಾಗಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಈಗ ಒಬ್ಬರು ರವಿಕುಮಾರ್ ಅಂತ, ಸಾರಿ ರವಿಕುಮಾರ್ ಅಲ್ಲ, ಅವರು ರವಿ ಅಂತ, ಅವರು ವಕೀಲಿ ವೃತ್ತಿಯವರು, ಇವರು ಹೆಂಗಿದ್ದಾರೆ, ಅವರು ತೀರ್ಥಹಳ್ಳಿಯಲ್ಲಿದ್ದಾರೆ, ಅವರು ಈ ಎ ಪಿ ಪಿ ಇದ್ರ ಸಲುವಾಗಿ ಹೋದವರು. ಅಲ್ಲಿ ಏನು ಬದಮಾಷಿಗಿರಿ, ಏನು ನಾಲಾಯಗಿರಿ, ಏನು ಬೇಜವಾಬ್ದಾರಿತನ್ನು ನೋಡಿದ್ರು ನೋಡಿ ಭಾಳ ಖಿನ್ನತೆ ಅಂತಾರಲ್ಲ, ನೊಂದವರು ಅವರಂದ್ರೂ ಇದು ನಡೀಬಾರ್ದು ಅಂತ ಅವರೇ ಆ ಕೇಸಲ್ಲಿ ಹಾಕಿದರು. ಎಲ್ಲಿ? ಲೋಕಾಯುಕ್ತದ ನ್ಯಾಯಾಲಯದ ಎದುರಿಗೆ ಅದನ್ನು ಹಾಕಿದ ನಂತರ ಈ ಸಿದ್ದರಾಮಯ್ಯ, ಈ ಬೇಜವಾಬ್ದಾರಿ ಸಿದ್ದರಾಮಯ್ಯ ಅವನು ಸಂಪುಟ, ಅದು ಏನು ಆಗಿದೆ ನಡೆದಿದೆ ಅದನ್ನು ಮಾಡಬೇಕು ಇಲ್ಲೋ ಸರ್, ಅದು ಏನೂ ಮಾಡಿಲ್ಲ. ಒಬ್ಬ ಪಟ್ನಾಯಕ್ ಅಂತ ಒಳ್ಳೆಯ ಹೆಸರಿದ್ದವ, ಐ ಎ ಎಸ್ ಫೆಲೋ, ಹೋಮ್ ಸೆಕ್ರೆಟರಿ ಆಗಿದ್ದ, ಅಡಿಷನಲ್ ಚೀಫ್ ಸೆಕ್ರೆಟರಿ, ಅವನೇ ಚೇರ್ಮನ್ ಇದ್ದ ಸೆಲೆಕ್ಷನ್ ಕಮಿಟಿಗೆ. ಚಂದ್ರಶೇಖರ ಹಿರೇಮಠ ಅಂತ ಮಹಾಕದೀಮ, ಅವನೇ ಮೆಂಬರ್ ಸೆಕ್ರೆಟರಿ ಆಗಿದ್ದಾನೆ. ಆ ಚಂದ್ರಶೇಖರ, ಆ ನಾರಾಯಣ ಸ್ವಾಮಿ ಅವನ ಕೈ ಕೆಳಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಇವರಿಬ್ಬರೂ ಏನಿದಾರಲ್ಲ, ಇವರೇ ಕದೀಮರು ಅವ್ರ ಜೊತೆಗೆಲ್ಲ ಕೂಡಿಕೊಂಡು ಮಾಡಬಾರದು ಎಲ್ಲವನ್ನು ಮಾಡಿದೆ. ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ, ಈಗ ನಿಮಗೊಂದು 40 ಕೊಟ್ಟಿದ್ರೆ 60 ಮಾಡೋದು ಸಿಲೆಕ್ಟ್ ಮಾಡಲಿಕ್ಕೆ. ಆಮೇಲೆ ಕೆಲವರು ಇವನ್ನ ಏನು